ಮೂಡಿಗೆರೆಯಲ್ಲಿ ಸುಮಲತಾ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೆಂಡಾಮಂಡಲರಾಗಿದ್ದಾರೆ. ಸುಮಲತಾ ಸವಾಲಿಗೆ ಅವರು ಈ ಮಾತುಗಳನ್ನು ಆಡಿದ್ದಾರೆ. 2018 ಚುನಾವಣೆಯ ಗುಂಗಿನ ದುರಹಂಕಾರ ಇನ್ನು ಕಡಿಮೆ ಆಗಿಲ್ಲ. ಜನ ಒಂದು ದಿನ ಇಳಿಸ್ತಾರೆ, ಯಾರಿಗೂ ಕೂಡ ಯಾವುದು ಶಾಶ್ವತ ಅಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಚಾಲೆಂಜ್ ಮಾಡ್ಕೊಂಡು ಹೊರಟವರೆ, ನನಗೆ ಸಂಬಂಧವೇ ಇಲ್ಲದೆ ಇರೋದು. ಚನ್ನಪಟ್ಟಣದಲ್ಲಿ ಇವತ್ತು ಈಗಾಗಲೇ ಅರ್ಜಿ ಹಾಕಿದ್ದೀನಿ, 100 ಬಾರಿ ಹೇಳಿದ್ದೇನೆ, ಈ ಬಾರಿ ಒಂದೇ ಕಡೆ ನಿಲ್ಲೋದು ಅಂತೇಳಿ. ಯಾರೋ ಕಾರ್ಯಕರ್ತರು ಅಭಿಮಾನದಿಂದ ಮಾತಾಡಿದ್ರೆ ಅದಕ್ಕೆ ಸವಾಲು ಆಗ್ತೀನಿ ಅಂತ ಹೇಳಿ ಸೆಡ್ ಹೊಡಿತಾರೆ ಅಂದರೆ ಅವ್ರಿಗೆ ಅಲ್ಲಿಗೆ ಯಾವ ಮಟ್ಟಕ್ಕೆ ದೇವೇಗೌಡರ ಕುಟುಂಬದ ಮೇಲೆ ದ್ವೇಷ ಇದೆ ಅನ್ನೋದಾಯ್ತು. ಅವ್ರನ್ನೇ ಕೇಳಿ, ನನ್ನ ಕೇಳಿ ನಾನೇನು ಹೇಳಿ, ಅವ್ರಿಗೆ ಭಾಳ ದೊಡ್ಡವರು ಬೆಳೆದು ಬಿಟ್ಟಿದ್ದಾರೆ. ಈಗ ದೇವೇಗೌಡರ ವಂಶದ ಒಬ್ಬ ಯುವಕನನ್ನು ಚುನಾವಣೆಯಲ್ಲಿ ಸೋಲಿಸಿ ಜನತಾಳದ ಕೋಟೆನ ಛಿದ್ರ ಮಾಡಿಬಿಟ್ಟಿದ್ದಾರೆ. ಆ ಒಂದು ದುರಂಕರ, ಆ ಒಂದು ಅವರಿಗೆ ಇನ್ನೂ ಆ ಚುನಾವಣೆ 19ರ ಗುಂಗು ಇನ್ನೂ ಇಳಿದಿಲ್ಲ ಅಂತ ಕಾಣುತ್ತೆ. ಜನ ಒಂದು ದಿವಸ ಇಳಿಸ್ತಾರೆ, ಅದೇನು ಯಾರಿಗೂ ಏನು ಶಾಶ್ವತ ಅಲ್ಲ, ನನಗೂ ಶಾಶ್ವತ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ, ಸೋಲು ಗೆಲುವು ಎಲ್ರಿಗೂ ಇದ್ದಿದ್ದೆ. ಗೌಡರ ಕುಟುಂಬದ ಓರ್ವ ಯುವಕನನ್ನ ಸೋಲಿಸಿದಂತಹ ದುರಹಂಕಾರ, ಆ ಗುಂಗಿನಲ್ಲೇ ಸುಮಲತಾ ಅವರಿದ್ದಾರೆ, ಒಬ್ರು ಸವಾಲು ಹಾಕ್ತಾರೆ ಅಂತ ಅಂದ್ರೆ ಏನ ಅರ್ಥ? 2018 ಚುನಾವಣೆಯ ಗುಂಗು ಇಳಿಯತ್ತೆ, ಅವರು ಕೂಡ ಒಂದಿನ ಆ ಸೋಲನ್ನ ಕಾಣಬೇಕಾಗತ್ತೆ. ಯಾವುದು ಕೂಡ ಶಾಶ್ವತ ಅಲ್ಲ ಅಂತ ಹೇಳಿದ್ದಾರೆ.